ಈ ಅಪ್ಪಯ್ಯ ಸ್ವಾಮಿ ಪವಾಡಗಳಿಂದಲೇ ಪ್ರಸಿದ್ಧಿಗೆ ಬಂದ ವ್ಯಕ್ತಿ ಪವಾಡ ಮಾಡಿದ್ರೆ ಸತ್ಯದ ತಲೆ ಮೇಲೆ ಹೊಡೆದಂಗ ಮಾಡಬೇಕು ಇಲ್ಲದಿದ್ರೆ ಮಾಡೋದಕ್ಕೆ ಹೋಗಬಾರದು ಈ ಸ್ವಾಮಿ ಮಾಡ್ಕೊಂಡ ಎಡವಟ್ಟು ಕೂಡ ಅದೆ ಇವರು ಮಾಡಿದ ಪವಾಡದ ಬಗ್ಗೆ ಮಕ್ಕಳು ಕೂಡ ಪ್ರಶ್ನೆ ಮಾಡೋ ಹಾಗಾಗಿತ್ತು ಹೀಗೆ ಹಗ್ಗ ಬೆಗಿದು ನೀರಲ್ಲಿ ಮಲಗಿದ್ದವನು ಈಗ ಗಲಾಟೆ ಮಾಡ್ಕೊಂಡಿರೋ ಇದೇ ಅಪ್ಪಯ್ಯ ಸ್ವಾಮಿ ಇವರು ಈಗ 3 ವರ್ಷಗಳ ಹಿಂದೆ ಲೋಕ ಕಲ್ಯಾಣಕ್ಕೋಸ್ಕರ 3 ತಿಂಗಳ ಕಾಲ ಅನ್ನ ನೀರು ಬಿಟ್ಟು ನೀರಲ್ಲಿ ಮಲಗಿ ತಪಸ್ಸು ಮಾಡ್ತೀನಿ ಅಂದಿದ್ರು ಆಗ ಭಕ್ತರೆಲ್ಲ ಸೇರಿ ಹೋಮ ಹವನಗಳ ಪೂಜೆ ಮಾಡಿ ಇವರನ್ನ ಆ ಕಲ್ಲು ಗೋಡೆಯ ಕಟ್ಟಡದೊಳಗೆ ಮಲಗಿಸಿದ್ರು 3 ತಿಂಗಳ ನಂತರ ಈ ಸ್ವಾಮಿ ಹೊರಬರೋ ದಿನ ಈ ಜಂಜರವಾಡದಲ್ಲಿ ಹಬ್ಬದ ವಾತಾವರಣ ಅವತ್ತು ಭಕ್ತರೆಲ್ಲ ಸೇರಿ ಒಳಗೆ ಮಲಗಿಸಿದ್ದ ಸ್ವಾಮಿಯನ್ನ ಹೊರಗೆ ಕರ್ಕೊಂಡು ಬಂದು ಗೋಮಾತೆಗೆ ಪೂಜೆ ಮಾಡಿಸಿ ಗಚ್ಚಿನ ಮಠದ ಶ್ರೀಗಳ ಕೈಯಲ್ಲಿ ಕಾವಿ ತೊಡಿಸಿ ಕೈ ಮುಗಿದ್ರು ಆದರೂ ಅವರ ಮನಸ್ಸಲ್ಲಿ ಏನು ಎಡವಟ್ಟಾಗಿದೆ ಅನ್ನೋ ಸಂಶಯ ಮಾತ್ರ ಹಾಗೆ ಉಳಿದೋಯ್ತು ಅದೇನು ಅಂದ್ರೆ ಅವತ್ತು ಈ ಅಪ್ಪಯ್ಯ ಸ್ವಾಮಿಯನ್ನ ನೀರೊಳಗೆ ಬಿಟ್ಟ ದಿನ ತೊಟ್ಟಿದ್ದ ಬಟ್ಟೆ ಹಾಗೂ ಹೊರತೆಗೆದಾಗ ತೊಟ್ಟಿದ್ದ ಬಟ್ಟೆ ಬೇರೆ ಬೇರೆ ಆಗಿತ್ತು ಹಾಗಾಗಿ ಇವರದೆಲ್ಲ ಡೋಂಗಿ ಪವಾಡ ಆ ರೂಮೊಳಗೆ ಖಂಡಿತ ನೆಲಮಾಳಿಗೆ ಇದೆ ಅಂತ ಎಲ್ಲರೂ ನಿರ್ಧರಿಸಿಕೊಂಡ್ರು ಆದರೆ ಈ ಬಗ್ಗೆ ಈ ಅಪ್ಪಯ್ಯ ಸ್ವಾಮಿ ಹತ್ರ ಮಾತಾಡೋದಕ್ಕಾಗಲಿ ಆ ತಪಸ್ಸು ಮಾಡಿದ ಜಾಗವನ್ನ ಪರೀಕ್ಷಿಸೋದಕ್ಕಾಗಲಿ ಇಷ್ಟು ದಿನ ಯಾರಿಗೂ ಧೈರ್ಯ ಬಂದಿಲ್ಲ ಈಗ ಆ ಬಗ್ಗೆ ಮಾತಾಡಿದ್ದಾರೆ ಅದಕ್ಕೆ ಸ್ವಾಮಿಗಳು ಉತ್ತರಿಸಿದ್ದು ಹೀಗೆ ಯಾವ ಸ್ವಾಮೀಜಿಯವರು ನಿಜವಾಗಿ ಅವರಲ್ಲಿ ಯೋಗ ಶಕ್ತಿ ಇದ್ದುದು ಸತ್ಯ ಧರ್ಮದಲ್ಲಿ ಇದ್ದರೆ ಮಾತ್ರ ಆ ಸ್ವಾಮೀಜಿಯವರು ಸರಳ ರೀತಿಯಿಂದ ನಮ್ಮ ಧರ್ಮದ ಮಠಕ್ಕೆ ಬರಮಾಡಿಕೊಳ್ಳಬೇಕು ಆ ಧರ್ಮದ ಮಠಕ್ಕೆ ಬಂದ ನಂತರ ಆ ಗವಿ ಅಂಡ್ರೊಳಗ ಮತ್ತೊಂದು ಗ್ರೌಂಡ್ ಐತಂತ ಎಲ್ಲೋ ಹೋಗ್ಲಾಕ ದಾರಿ ಐತಂತ ಆ ದಾರಿ ಒಳಗೆ ಅವನು ಹಾಕೋನೋ ಪ್ಯಾಕ್ ಮಾಡೋಣ ಪ್ಯಾಕ್ ಮಾಡಿ ಕಸಿಂದ ಮೋಟ್ರ್ ಚಲೋ ಮಾಡಿ ನೀರು ಬಿಡೋಣ ನಿಜವಾಗಲು ಸತ್ಯ ಔಷಧ ರೆಕಾರ್ಡಲ್ಲಿ ಉಳಿತಾ ಇದೆ ಬೇರೆ ಸ್ವಾಮಿಗಳು ಚೆಕ್ ಮಾಡೋದು ಆಗಿರ್ಲಿ ಈಗ ಉಳಿದಿರೋ ನಿಮ್ಮ ಬದಲಾದ ಬಟ್ಟೆಯ ಸತ್ಯಕ್ಕೆ ಏನ್ ಹೇಳ್ತೀರಾ ಆಗ ನನ್ನನ್ನು ಬಿಟ್ಟು ಒಳಗೆ ನೀರನ್ನು ತುಂಬಿ ಪ್ಯಾಕ್ ಮಾಡಿದ್ದು ನಿಜ ಆಗ ನನ್ನ ಚಡ್ಡಿ ಬದಲಾಯ್ತು ಅಂತ ಕೇಳಿದ್ರು ಅದು ಸತ್ಯನಿದೆ ದೇವಿ ಮುಂದೆ ಬರುವವರೆಗೆ ಈ ಗವಿಗೆ ಬಂದ ನಂತರ ಎಲ್ಲ ಸಮಾಜದ ಭಕ್ತಾದಿಗಳು ಮುಟ್ಟಿದ್ದು ಇರ್ತಾ ಇದೆ ಆದ ಕಾರಣ ನನಗೆ ಅಲ್ಲಿ ಗುರುದೀಕ್ಷೆ ಒಳಗೆ ಗವಿಯ ಬಾಕಿಲ್ ಒಳಗೆ ಹೋದ ನಂತರ ನನ್ನನ್ನು ಮಡಿ ನೀರನ್ನು ತಂದು ಒಳ್ಳೆ ಒಂದು ಹಿಂದೂ ಧರ್ಮದ ಒಂದು ಸಂಸ್ಕಾರ ಪದ್ಧತಿಯ ಪ್ರಕಾರವಾಗಿ ನನ್ನನ್ನು ಎರೆದರು ಎರೆದ ನಂತರ ನನಗೆ ಸ್ನಾನ ಮಾಡಿಸಿ ಆ ಬಟ್ಟೆಯನ್ನು ಕಳಚಿ ಬೇರೆ ವಸ್ತ್ರವನ್ನು ಕೊಟ್ಟಾಗ ಆ ಉಟ್ಟಿಕೊಂಡು ಹೊಳ್ಳೆ ಗವಿಯೊಳಗೆ ಹೋದದ್ದು ನಿಜ ಇದನ್ನ ಅಲ್ಲ ಅನ್ನೋದಕ್ಕಾಗುತ್ತಾ ಇನ್ನು ಮಕ್ಕಳನ್ನ ಲೈಂಗಿಕ ತೃಪ್ತಿಗೆ ಬಳಸ್ಕೊತಿದ್ದಾರೆ ಅನ್ನೋ ಅಪವಾದಕ್ಕಂತೂ ಇವರು ಅವತ್ತು ಸ್ಥಳದಲ್ಲೇ ಬಟ್ಟೆ ಬಿಚ್ಚಿ ಇದು ನನ್ನ ಜೀವನ ಚರಿತ್ರೆ ಅಂತ ಉತ್ತರಿಸಿದ್ರು ಆದ್ರೂ ಈಗ ನಾನು ಕಾಮುಕ ಅನ್ನೋದನ್ನ ಪ್ರೂವ್ ಮಾಡಿ ಅಂದ್ರು ಒಂದು ಹುಡುಗಿನಾದ್ರೂ ನಮ್ಮ ಮಠದ ಗವಿಯೊಳಗೆ ತೋರಿಸ್ತಿರ್ಬೇಕು 130 ಹುಡುಗಿಯಾರ ಲಲನೆ ಮಾಡ್ತಾ ಇದ್ದೀನಿ ಅಂತ ಬರ್ದಾರೆ ಪೇಪರ್ನ್ಯಾಗ 130 ಹುಡುಗಿಯಾರಲ್ಲ ಒಂದು ಅವ್ರ ಹಣದ ತಾಯಿ ಜೊತೆ ಆದ್ರೂ ಕೂತು ಮಾತಾಡಿದಾದ್ರೂ ಪ್ರೂವ್ ತೋರಿಸ್ಬೇಕು ಪ್ರೂವ್ ಇಲ್ಲದೆ ಇನ್ನೊಬ್ಬರ ಮಾತನ್ನು ಕೇಳಿ ರೊಕ್ಕದ ಮದದಿಂದ ರಾಜಕೀಯ ಮದದಿಂದ ಒಂದು ಅಧಿಕಾರಿಯ ಮದದಿಂದ ಒಂದು ದೀನ ದಲಿತರ ಮಗಳನ್ನು ಓದು ನಿಮ್ಮ ವಶಕ್ಕೆ ಪಡ್ಕೊಂಡು ಧಿಕ್ಕಾರ ಜೈಕಾರ ಆಗ್ತಾ ಇದ್ದಿರಲಿಲ್ಲ ಇದು ಒಂದು ಮಾನಹರಣ ಆಗ್ತಾ ಇದೆಯೋ ಇಲ್ಲೋ ಅನ್ನತಕ್ಕಂಥದ್ದು ಸರ್ಕಾರ ಕಣ್ಣು ಮುಚ್ಚಿದೆಯಾ ಇದು ಮುಚ್ಚಿದ್ದ ಕಣ್ಣು ತೆರೆಸಲೇಬೇಕು ಇವರು ಟಿ ವಿ ಮಾಧ್ಯಮರಾಗಲಿ ದೀನ ದಲಿತರಾಗಲಿ ಸರ್ವಧರ್ಮದ ಸಮಾನತ್ವರಾಗಲಿ ಸ್ವಾಮೀಜಿಯವರ ಅಂಗಾಲಿನಿಂದ ನೆತ್ತಿವರೆಗೆ ಚೆಕ್ ಮಾಡಿಕೊಳ್ಳರಿ ಅದನ್ನ ಯಾರು ಪ್ರೂವ್ ಮಾಡೋದಕ್ಕೆ ಹೋಗ್ತಾರೋ ಗೊತ್ತಿಲ್ಲ ಆದರೆ ಇವರು ಮಾಟ ಮಂತ್ರ ಮಾಡ್ತಾರೆ ಅನ್ನೋ ಜನರ ಅಪವಾದಕ್ಕೆ ಸರಿ ಹೋಗೋ ತರ ಇಲ್ಲಿಯ ವಾತಾವರಣ ಇದೆ ಗಿಡಗಳಿಗೆ ಏನೇನೋ ಕಟ್ಟಿದ್ದೀರಾ ಲಿಂಬೆ ಹಣ್ಣು ಚೆಲ್ಲಿರೋ ಕುಂಕುಮಗಳೆಲ್ಲ ಕತೆ ಹೇಳ್ತಿವೆ ಅಂದ್ರೆ ಈ ಸ್ವಾಮಿ ಅದೇನಂದ್ರು ನೋಡಿ ಒಬ್ಬ ಭಕ್ತಾದಿಗಳ ಮನೆಗೆ ಹೋಗಿ ಒಂದು ಕಾಸನ್ನು ಮುಟ್ಟಿದ್ದು ನಿಜವಾದರೆ ಒಬ್ಬ ಭಕ್ತರ ಮನೆಗೆ ಹೋಗಿ ಒಂದು ತುತ್ತು ಅನ್ನದ ಗಂಜಿಯನ್ನು ಈ ಬಾಯಿಯೊಳಗೆ ಇಟ್ಟಿದ್ದು ನಿಜವಾದರೆ ನಿಮಗೆ ಇಷ್ಟ
ಸಪ್ತಾರ್ಥದ ಯೋಗದಲ್ಲಿ ಕಂಡು ಬಂದರೆ ಈ 18 ವರ್ಷದಲ್ಲಿ ತಿರುಗತಕ್ಕಂಥ ಗ್ರಾಮಸ್ಥರಲ್ಲಿ ಆಗಲಿ ನಮ್ಮ ಮಠಕ್ಕೆ ಬರತಕ್ಕಂತಹ ಸಾಂಪ್ರದಾಯದ ಸರ್ವಧರ್ಮದ ಸಮನ್ವತಃ ಮಾನವ ಜಂಗಮರ ರೂಪದ ಭಕ್ತಾದಿಗಳಿಗೆ ಒಂದು ದಾರನ್ನಾಗಲಿ, ಒಂದು ಚೂಜಿಯನ್ನಾಗಲಿ, ಒಂದು ಕ್ಯಾರನ್ನಾಗಲಿ, ಒಂದು ಮಾಟ ಮಂತ್ರದ ಒಂದು ಯಂತ್ರನ್ನಾಗಲಿ ಅಕಸ್ಮಾತ್ ಬರದು ಕೊಟ್ಟದ್ದು ನಿಜವಾಗಲೂ ಆ ಮೇಲೆ ಇರತಕ್ಕಂಥ ಪರಮಾತ್ಮನ ಸಾಕ್ಷಿಯಾಗಿ ಯಾರಾದರೂ ಒಂದು ಮಗುವಿನಿಂದ ಹಿಡ್ಕೊಂಡು ಒಂದು ಮುದುಕನವರೆಗೆ ಸಾಕಿ ಹೇಳಿದರೆ ಮಾತ್ರ ನಿಮ್ಮ ಟಿವಿ ಮಾಧ್ಯಮರಾಗಲಿ, ಗ್ರಾಮದ ಎಲ್ಲ ಸರ್ವಧರ್ಮದ ವ್ಯಕ್ತಿಗಳಿಂದಾಗಲಿ, ರಾಜಕೀಯ ವ್ಯಕ್ತಿಗಳಿಂದಾಗಲಿ, ಗೌರ್ಮೆಂಟ್ ಸರ್ಕಾರದ ಅಧಿಕಾರಿಗಳಿಂದಾಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಂದಾಗಲಿ ಇದು ನಿಜವಾಗಲೂ ಸತ್ಯಾಂಶಕ್ಕೆ ಗಲ್ಲು ಶಿಕ್ಷೆಯನ್ನು ಏರಿಸಲಿಕ್ಕೆ ಪರವಾನಗಿ ಇದೆ ಅಂತ ಹೇಳಿ ಕೈ ಎತ್ತಿ ಹೇಳ್ತಾ ಇದ್ದೇನೆ. ಅಂತ ಯಾವ ಶಿಕ್ಷೆಯನ್ನು ಕೊಡಲ್ಲ ಸ್ವಾಮಿ. ಸದ್ಯಕ್ಕೆ ಆ ಹುಡುಗಿನ ಮಾತ್ರ ನಿಮ್ಮ ಜೊತೆ ಕಳಿಸಲ್ಲ ಅಂತಿದ್ದಾರೆ ಮಕ್ಕಳ ಕಲ್ಯಾಣ ಇಲಾಖೆಯವರು. ಯಾಕಂದ್ರೆ 6 ವರ್ಷದ ಬಾಲಕಿಗೆ ದೀಕ್ಷೆ ಕೊಡೋದು ಕಾನೂನು ಬಾಹಿರ. ಆ ತಪ್ಪು ಕೆಲಸ ಇವರಿಂದಾಗಿದೆ. ಅದಕ್ಕೆ ಗಲ್ಲು ಶಿಕ್ಷೆ ಶಿಕ್ಷೆ ಅಲ್ಲ. ಆ ಬಡಪಾಯಿ ಕಂದಮ್ಮನ ಅಪ್ಪ ಅಮ್ಮ ತಮ್ಮ ಮಗುವನ್ನ ಅಪ್ಪಯ್ಯ ಸ್ವಾಮಿಯ ಮಡಿಲಿಗೆ ಹಾಕಿಯಾಗಿದೆ. ಈಗ ಮುಂದಿನ ತೀರ್ಮಾನ ಮಕ್ಕಳ ಕಲ್ಯಾಣ ಇಲಾಖೆಯದು. ಒಬ್ಬ ಸ್ವಾಮಿ ಬಟ್ಟೆ ಬಿಚ್ಚಿ ನಿಂತಿದ್ದರ ಹಿಂದೆ 1 ತಾಸು ಹೇಳಬಹುದಾದಷ್ಟು ಕಥೆ ಇದೆ ನೋಡಿ. ಮೊದಲು ಇದು ಬಾಲಕಿಯ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯದ ಕಥೆ ಹಾಗೆ ಕಂಡುಬಂತು. ತಮಗೆ ಆ ಶಕ್ತಿನೇ ಇಲ್ಲ ಅನ್ನೋದನ್ನು ಅಪ್ಪಯ್ಯ ಸ್ವಾಮಿ ಬೆತ್ತಲಾಗೋದರ ಮೂಲಕ ಪ್ರೂವ್ ಮಾಡಿದ್ರು. ಏನೇ ಆದರೂ ಬರೀ ಲೈಂಗಿಕ ದೌರ್ಜನ್ಯ ಮಾತ್ರ ದೌರ್ಜನ್ಯ ಅಲ್ಲ, ಅದನ್ನು ನಮ್ಮ ಸಮಾಜ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ FIR ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.